ಯಾದಗಿರಿಯ ಶಹಾಪುರ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾಗನೂರು ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅವರ ನೆಚ್ಚಿನ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಸ್ಥಾನ ಅಲಂಕರಿಸಲಿ ಅಂತ ಆಶಿಸಿ ತಾಲೂಕಿನ ಸುಕ್ಷೇತ್ರ ದೋರನಹಳ್ಳಿ ಮಹಾಂತೇಶ್ವರ ಬೆಟ್ಟದ ಮೂಲ ಮಹಾಂತೇಶ್ವರ ಶಿವಲಿಂಗುವಿಗೆ ರುದ್ರಾಭಿಷೇಕ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂಥ ಅವರು, ಯಾದಗಿರಿ ಜಿಲ್ಲೆ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳು ಬರದಿಂದ ತತ್ತರಿಸಿವೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಮೊದಲು ಸಮೃದ್ಧ ಮಳೆ ಬೆಳೆಯನ್ನು ಗುಡ್ಡದ ಮಹಾಂತೇಶ್ವರ ಕಲ್ಪಿಸಲಿ. ಎರಡನೆಯದು, ನಮ್ಮೆಲ್ಲರ ಮೆಚ್ಚಿನ ರೈತ ನಾಯಕ ಬಿಎಸ್ ಯಡಿಯೂರಪ್ಪಜಿ ಅವರು ಕೂಡಲೇ ಸಿಎಂ ಸ್ಥಾನವನ್ನು ಅಲಂಕರಿಸುವ ಮೂಲಕ ಬಿಜೆಪಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ರಾಜ್ಯದ ಜನರ ಆಶಯದಂತೆ ಸಂತೃಪ್ತದಾಯಕ ಆಡಳಿತ ನಡೆಸಲಿ ಅಂತ ಸಂಕಲ್ಪದೊಂದಿಗೆ ಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಶೇಖರ ಸುಬೇಧಾರ ಸೇರಿದಂತೆ ಯಾದಗಿರಿ ಮತ್ತು ಶಹಾಪುರ ತಾಲೂಕಿನ ಪ್ರಮುಖರು, ಕಾರ್ಯಕರ್ತರು ಮತ್ತು ರೈತರು ಭಾಗವಹಿಸಿದರು. ಈ ಶುಭ ದಿನದಂದು ಮಹಾಂತೇಶ್ವರ ಬೆಟ್ಟದಲ್ಲಿ ಮಹಾಂತೇಶ್ವರ ಸ್ವಾಮಿಗಳ ಒಂದು ಹಾಲಿನ ಅಭಿಷೇಕ ಜರುಗಿತು. ಅದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಸರ್ಕಾರ ದುರಾಡಳಿತವನ್ನು ಎಲ್ಲ ಜನರು ಸಹಿಸಿಕೊಂಡು ಸಾಕಾಗಿ ಹೋಗಿದೆ. ಯಾವಾಗ ಈ ಸರ್ಕಾರ ತೊಲಗಿತ್ತು, ಒಳ್ಳೆ ಜನಪ್ರಿಯವಾದ ಸರ್ಕಾರ ಅದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬರಲಿ ಅಂತ ಹೇಳಿದ ವಿಶೇಷವಾದ ಪೂಜೆಯನ್ನು ನಾವು ಇವತ್ತು ಮಾಡಿದ್ದೀವಿ. ಅದು ನಾಳೆಯಿಂದನೇ ಈ ನಾವು ಇವತ್ತು ಮಾಡಿದ್ದಕ್ಕೆ ಫಲ ಸಿಗ್ತದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಡಿಯೂರಪ್ಪನವರ ಈ ಮಂತ್ರಿ ಮಂಡಲದಲ್ಲಿ ನಮ್ಮ ಭಾಗದವರಾದ ವೆಂಕಟರೆಡ್ಡಿ ಮುದ್ನಾಳ್ ಕೂಡ ಒಬ್ಬ ಮಂತ್ರಿಯಾಗಿ ಪದವಿ ಪಡಿಬೇಕಂತೇಳಿ ನಮ್ಮೆಲ್ಲರ ಆಸೆ ಇದೆ. ಆಸೆ ಈಡೇರಿಸ್ತಾರೆ ಅಂತೇಳಿ ನಾವು ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ರಾಜ್ಯದ ಅಧ್ಯಕ್ಷರು, ಈಗಾಗಲೇ ನಾವು ಮುಖ್ಯಮಂತ್ರಿ ಅಂತ ನಮ್ಮ ಬಾಯಲ್ಲೇ ಬಂದುಬಿಟ್ಟದೆ. ಯಾಕಂದರೆ ಗ್ರಹಣ 4:00 ಹೋಯಿತು. ಈಗ ಆ ಗ್ರಹಣ ಹೋದ ತಕ್ಷಣ ಕರ್ನಾಟಕ ಕುಮಾರಸ್ವಾಮಿಯವರು ಅದೇ ತಮ್ಮ ಹೋಟೆಲ್ನಲ್ಲಿ ಉಳ್ಕೊಳ್ಳಿ, ಆದರೆ ಜನರ ಸಲುವಾಗಿ ಇವತ್ತು ಯಡಿಯೂರಪ್ಪನವರು ಇವತ್ತೇನು ಅವರು ಪ್ರವಾಸ ಮಾಡ್ತಾಯಿದ್ದಾರೆ. ಅದು ಯಾದಗಿರಿ ಜಿಲ್ಲೆ ವಿಶೇಷವಾಗಿ ಅವ್ರಿಗೆ ತವ್ರ ಮನೆ ಇದ್ದಂಗೆ, ಯಾದಗಿರಿ ಜಿಲ್ಲೆ ಅಂದರೆ ತವ್ರ ಮನೆ ಇದ್ದಂಗೆ. ಹಾಗಾಗಿ ರೈತ ನಾಯಕ ಯಾರಾದ್ರೂ ಅಂಥವ್ರಿಗೆ ಅಧಿಕಾರ ಕೊಡಬೇಕಂತ ಜನ ಬಯಸಿತ್ತು. ಆ ಜನ ಬಯಸಿದ್ರಿಂದನೇ 105 ಸೀಟ್ ತೊಗೊಂಡ್ವಿ. ಕುತಂತ್ರದಿಂದ ಕುಮಾರಸ್ವಾಮಿಯವರು ಇವತ್ತು ಸರ್ಕಾರ ಮಾಡ್ಯಾರ, ಅದು ಯಾವುದಕ್ಕೂ ಮುಟ್ಟೋದಲ್ಲ. ಅದಂದ್ರೆ ಏನು ಕಾಪಿ ಹೊಡೆದಂತ ಸರ್ಕಾರ, ಆ ಸರ್ಕಾರ ಜನರಿಗೆ ಬೇಸತ್ತಾಗಿತ್ತು. ಇವತ್ತು 11 ದಿನ ಭಗವಂತನೇ ಅವರಿಗೆ ಒಂದು ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಇವತ್ತು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿ ಮಹಾಂತ ಶಿವಾಚಾರ್ಯ ಸನ್ನಿಧಿಯಲ್ಲಿ ನಾವು ರುದ್ರಾಭಿಷೇಕ ಮತ್ತು ಹಾಲಿನ ಅಭಿಷೇಕ ಮಾಡಿ ನಾನು ಮಹಾಂತ ಶಿವಾಚಾರ್ಯ ಸನ್ನಿಧಿಯಲ್ಲಿ ಇವತ್ತು ನಾನು ಪ್ರಾರ್ಥನೆ, ನಮ್ಮದೆಲ್ಲರ ತಂಡದೊಂದಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡಿ ಇವತ್ತು ನಾವು ವಿಶೇಷವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಆ ದೇವರಲ್ಲಿ ನಾವೆಲ್ಲರೂ ಕೇಳಿ ಬೇಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ನಿನ್ನೆಲಿಂದನೇ ಮಳೆ ಚಲುವಾಗ್ಯದ. ಮುಖ್ಯಮಂತ್ರಿ ಆದ ತಕ್ಷಣ ಈ ಜಿಲ್ಲೆಗೆ ಅವರು ಪ್ರವಾಸ ಮಾಡಿದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ತಕ್ಷಣ ಅವರು ಮುಖ್ಯಮಂತ್ರಿ ಆಗಬೇಕಂತೇಳಿ ನಾವೆಲ್ಲರೂ ಇವರು ಪ್ರಾರ್ಥನೆ ಮಾಡಿವಿ. ಆ ಪ್ರಾರ್ಥನೆಗೆ ಫಲ ದೇವರು ಕೊಟ್ಟೇ ಕೊಡ್ತಾರಂತ ಆ ದೇವರಲ್ಲಿ ನಂಬಿಕೆ ಇಟ್ಟಿದ್ದೀವಿ ನಾವು.